ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಗ್ರಿ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನ್. ವೀಕ್ಷಕರೇ, ನೈಸರ್ಗಿಕ ರಬ್ಬರ್ ಎನ್ನುವುದು ಉಷ್ಣವಲಯದ ಮರಗಳ ಲೇಟೆಕ್ಸ್ನಿಂದ ಪಡೆಯಲಾದ ಸ್ಥಿತಿಸ್ಥಾಪಕ ಘನವಸ್ತುವಾಗಿದೆ. ರಬ್ಬರ್ ಮರವು ಸಾಮಾನ್ಯವಾಗಿ 30 ಮೀಟರ್ ಎತ್ತರಕ್ಕೆ ಬೆಳೆಯುತ್ತದೆ ಮತ್ತು ಇದು 6-7 ವರ್ಷ ವಯಸ್ಸಿನಲ್ಲಿ ಇಳುವರಿ ಅಂದರೆ ಲೇಟೆಕ್ಸ್ ಅನ್ನು ನೀಡಲು ಪ್ರಾರಂಭಿಸುತ್ತದೆ. ಭಾರತವು ರಬ್ಬರ್ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ 3ನೇ ಸ್ಥಾನ ಪಡೆದಿದೆ. ಹಾಗೆ ಭಾರತದಲ್ಲಿ ಕೇರಳ ರಾಜ್ಯವು ರಬ್ಬರ್ ಉತ್ಪಾದನೆಯಲ್ಲಿ 1ನೇ ಸ್ಥಾನದಲ್ಲಿದೆ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ರಬ್ಬರ್ ಟ್ಯಾಪಿಂಗ್ ಅಂದರೆ ಲೇಟೆಕ್ಸ್ ಅನ್ನು ರಬ್ಬರ್ ಮರದಿಂದ ಸಂಗ್ರಹಿಸುವ ಬಗ್ಗೆ ಮತ್ತು ಇದರಿಂದ ರಬ್ಬರ್ ಶೀಟ್ ತಯಾರಿಸಲು ಮಾಡಬೇಕಾದ ಸಂಸ್ಕರಣಾ ವಿಧಾನದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಲಿದ್ದೇವೆ. ಸೊ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆ ಎಲ್ಲರೊಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಸನ್ನು ತಕ್ಷಣ ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಎಂದು ಸೆಲೆಕ್ಟ್ ಮಾಡಿ. ಈ ರಬ್ಬರ್ ತೋಟ ಕೇರಳ ರಾಜ್ಯದಲ್ಲಿದೆ. ಈ ಪಾತ್ರೆಯನ್ನು ಬಾಕಿ ಉಳಿದಂತಹ ರಬ್ಬರ್ ಲೇಟೆಕ್ಸ್ ಸಂಗ್ರಹಿಸಲು ಬಳಸಲಾಗುತ್ತದೆ. ಸಾಮಾನ್ಯವಾಗಿ ರಬ್ಬರ್ ಟ್ಯಾಪಿಂಗ್ ಅನ್ನು ಮುಂಜಾವಿನ ಸಮಯದಲ್ಲಿ ಮಾಡಲಾಗುತ್ತದೆ. ಇದೇ ಕಾರಣಕ್ಕೆ ಇವರು ಹೆಡ್ಲೈಟ್ ಅನ್ನು ಧರಿಸಿದ್ದಾರೆ. ಮೊದಲಿಗೆ ಉಳಿದುಕೊಂಡಿರುವ ಲೇಟೆಕ್ಸ್ ಅನ್ನು ಸಂಗ್ರಹಿಸಬೇಕು. ಇದನ್ನು ಕಂಟೈನರ್ನಲ್ಲಿ ಸಂಗ್ರಹಿಸಿ ನಂತರ ಟ್ಯಾಪಿಂಗ್ ಮಾಡಲು ಬಳಸುವ ಚಾಕುವಿನಿಂದ ಕೊನೆಯ ಟ್ಯಾಪಿಂಗ್ ಚರ್ಮದ ಮೇಲಿನ ಪದರವನ್ನು ಕತ್ತರಿಸಬೇಕು. ಇದರಿಂದ ರಬ್ಬರ್ ಹಾಲು ಈ ಪಾತ್ರೆಯಲ್ಲಿ ಸಂಗ್ರಹವಾಗುತ್ತದೆ. ಇದೇ ರೀತಿ ಉಳಿದ ಮರಗಳಿಂದಲೂ ರಬ್ಬರ್ ಹಾಲನ್ನು ಸಂಗ್ರಹಿಸಲಾಗುತ್ತದೆ. ಎಲ್ಲ ಮರಗಳಲ್ಲೂ ಇಂತಹ ಸಂಗ್ರಹ ಪಾತ್ರೆಯನ್ನಿಡುವುದರಿಂದ ರಬ್ಬರ್ ಹಾಲು ಇದರಲ್ಲಿ ಸಂಗ್ರಹವಾಗುತ್ತದೆ. ಮೂರು ಗಂಟೆಗಳ ನಂತರ ರಬ್ಬರ್ ಹಾಲನ್ನು ಪಾತ್ರೆಗಳಿಂದ ಈ ರೀತಿ ಸಂಗ್ರಹಿಸಲಾಗುತ್ತದೆ.
ರಬ್ಬರ್ ಲೇಟೆಕ್ಸ್ ಅನ್ನು ಸಂಗ್ರಹಣೆ ಮಾಡಿದ ನಂತರ 100 ಮಿಲಿಲೀಟರ್ ಫಾರ್ಮಿಕ್ ಆಸಿಡ್ ಮತ್ತು 5 ಲೀಟರ್ ನೀರಿನ ದ್ರಾವಣವನ್ನು ಮಾಡಬೇಕು. ಬಕೆಟ್ನಲ್ಲಿ 200 ಮಿಲಿಲೀಟರ್ ಫಾರ್ಮಿಕ್ ಆಸಿಡ್ ದ್ರಾವಣವನ್ನು ತೆಗೆದುಕೊಳ್ಳಬೇಕು. ನಂತರ ಫಿಲ್ಟರ್ ಅನ್ನು ಬಕೆಟ್ ಮೇಲೆ ಇರಿಸಿ ಬಕೆಟ್ಗೆ 1.5 ಲೀಟರ್ ರಬ್ಬರ್ ಹಾಲನ್ನು ಹಾಕಬೇಕು. ಕೊನೆಗೆ 1 ಲೀಟರ್ ನೀರನ್ನು ಸೇರಿಸಿ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಈ ಮಿಶ್ರಣವನ್ನು ತದನಂತರ ಟ್ರೇಗಳಿಗೆ ಸುರಿಯಬೇಕು. ಮರುದಿನ ಬೆಳಿಗ್ಗೆ ಅದು ರಬ್ಬರ್ ಹಾಳೆಗಳನ್ನು ಅಥವಾ ಶೀಟ್ಸ್ಗಳನ್ನು ತಯಾರಿಸಲು ಸಿದ್ಧವಾಗುತ್ತದೆ. ಇದು ಈ ರೀತಿ ನೋಡಲು ದೊಡ್ಡ ಬನ್ನಂತೆ ಕಾಣುತ್ತದೆ. ಜಿಗುಟಾದ ವಸ್ತುಗಳನ್ನು ತೆಗೆದುಹಾಕಲು ಇದರ ಮೇಲ್ಮೈಯನ್ನು ಈ ರೀತಿ ಉಜ್ಜಬೇಕು. ತದನಂತರ ಕೈಚಾಲಿತ ಯಂತ್ರದ ಮೂಲಕ ದಪ್ಪದಾದ ರಬ್ಬರ್ ಹಾಳೆಯನ್ನು ಮಾಡಲಾಗುತ್ತದೆ. ಬಾಕಿ ಉಳಿದ ಮಿಶ್ರಣವನ್ನು ಗೊಬ್ಬರವಾಗಿ ಬಳಸಬಹುದು, ಹಾಗೆ ಜೈವಿಕ ಅನಿಲವನ್ನು ತಯಾರಿಸಲು ಕೂಡ ಇದನ್ನು ಬಳಸಬಹುದು. ಮೂರು ಮಿಲಿಮೀಟರ್ ದಪ್ಪದ ಹಾಳೆಯನ್ನಾಗಿ ಮಾಡಲು ರೋಲರ್ ಯಂತ್ರದ ಮೂಲಕ ಇದನ್ನು 3 ಬಾರಿ ಸರಿಸಬೇಕು. ಕೊನೆಯಲ್ಲಿ ಹಾಳೆಯನ್ನು ಗುರುತು ಮಾಡುವ ಯಂತ್ರದ ಮೂಲಕ ಹಾಳೆಯನ್ನು ಸರಿಸಬೇಕು. ಈಗ ನೀವು ಉತ್ತಮ ವಿನ್ಯಾಸವನ್ನು ಗಮನಿಸಬಹುದು. ನಂತರ ಸಿದ್ಧವಾದ ಹಾಳೆಗಳನ್ನು ತೊಳೆದು ಬಿಸಿಲಿನಲ್ಲಿ 3 ದಿನಗಳವರೆಗೆ ಒಣಗಿಸಬೇಕು. ಮೂರು ದಿನಗಳ ನಂತರ ಹಾಳೆಗಳು ಕಂದು ಬಣ್ಣಕ್ಕೆ ತಿರುಗುತ್ತವೆ.
ತದನಂತರ ಈ ಹಾಳೆಗಳನ್ನು ತೆಗೆದುಕೊಂಡು ಹೊಗೆ ಆವರಿಸಿದ ಕೋಣೆಯಲ್ಲಿ ಸಂಗ್ರಹಿಸಲಾಗುತ್ತದೆ. ಹೊಗೆಯು ಹಾಳೆಗಳ ಬಣ್ಣವನ್ನು ಗಾಢ ಕಂದು ಬಣ್ಣಕ್ಕೆ ತಿರುಗಿಸುತ್ತದೆ. ಹಾಗೆ ಹೊಗೆಯು ಹಾಳೆಗಳ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಈಗ ರಬ್ಬರ್ ಹಾಳೆಗಳು ಮಾರುಕಟ್ಟೆ ಮಾಡಲು ಸಿದ್ಧವಾಗಿವೆ. ಸೋ ಫ್ರೆಂಡ್ಸ್, ಇದಿಷ್ಟು ರಬ್ಬರ್ ಟ್ಯಾಪಿಂಗ್ ಮತ್ತು ಸಂಸ್ಕರಣೆಯ ಬಗ್ಗೆ ನಮ್ಮ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಈ ಮಾಹಿತಿಯನ್ನು ಇನ್ನಷ್ಟು ಮಂದಿಗೆ ತಲುಪಿಸಲು ಶೇರ್ ಮಾಡಿ. ನಮಸ್ಕಾರ.